2013ರಿಂದ 18ರವರೆಗೆ ಇವರ ವಹಿವಾಟನ್ನು ನೋಡಿದ್ರೆ 2013ರಿಂದ 18 ಅಂತ ಯಾಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ? 2013ರಿಂದ 18 ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಒಂದು ವರ್ಷದ ನಂತರ ಅಂದರೆ 2014ಕ್ಕೆ DK ಶಿವಕುಮಾರ್ ಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಒಂದು ವರ್ಷ DK ಶಿವಕುಮಾರ್ ಅವರನ್ನು ಸಂಪುಟದಿಂದ ಆಚೆನೆ ಇಟ್ಟಿರ್ತಾರೆ. 2014ರಲ್ಲಿ ಸಚಿವರಾಗ್ತಾರೆ. ಹೀಗಾಗಿ 2014 ಅಥವಾ 13 ಅಂತ ಅಂದ್ಕೊಳ್ಳಿ, 13ರಿಂದ 18ರಲ್ಲಿ ಆಗಲಿರುವಂಥ ವಹಿವಾಟುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, DK ಶಿವಕುಮಾರ್ ಅವರ ಮೇಲಿನ ಆರೋಪಗಳು ಒಂದೊಂದಾಗಿ ಒಂದು ರೀತಿ ಉರುಳು ತರ್ತಾ ಇದ್ದಾವೆ. ಹೇಳಿ ಕೇಳಿದ್ದು ಚುನಾವಣೆ ಸಂದರ್ಭ, ಚುನಾವಣೆಯ ವಸ್ತಿರಲ್ಲಿ ನಿಂತ್ಕೊಂಡು ನೋಡೋದಾದ್ರೆ DK ಶಿವಕುಮಾರ್ಗೆ ಇದೆಲ್ಲವೂ ಇದೆಯಲ್ಲ ಬಹಳ ಕಗ್ಗಂಟಾಗುತ್ತೆ. ಇದರಿಂದ ಯಾವ ರೀತಿ ಆಚೆ ಬರ್ತಾರೆ, ರಾಜಕೀಯವಾಗಿ DK ಶಿವಕುಮಾರ್ ಅವರು ಯಾವ ರೀತಿ ಎದುರಿಸ್ತಾರೆ ಅಂತ ಒಂದು ರೀತಿ ನೋಡೋದಾದ್ರೆ ಕೋರ್ಟ್ ಮೂಲಕವೂ ಕೂಡ ಎದುರಿಸುವಂಥ ಆಯ್ಕೆಗಳೇನಿದೆ, DK ಶಿವಕುಮಾರ್ ಇರುವಂಥ ಕಾನೂನಿನ ಆಯ್ಕೆಗಳು ದಾರಿಗಳಾಗಿದ್ದಾವೆ ಅಂತ ಹೇಳಿ. ದಶರಥ್, ಏನು CBI ಅಕ್ಟೋಬರ್ 5, 2020 DK ಶಿವಕುಮಾರ್ ಮತ್ತು DK ಮನೆಗಳ ಸೇರಿ ಟೋಟಲ್ ಆಗಿ 14 ಜನಗಳ ಮನೆ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿತ್ತು. ಅಂದ್ರೆ 2013 ಮತ್ತು 2018ರ ಆಸ್ತಿಗಳ ಲೆಕ್ಕವನ್ನ ಕೂಡ ಪರಿಶೀಲನೆ ಮಾಡಿತ್ತು. ದುಪ್ಪಟ ಆಸ್ತಿಯ ಆರೋಪದಡಿ ಅವರ ಮೇಲೆ ದಾಳಿಯನ್ನ ನಡೆಸಿ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೂಡ ಪಡೆದುಕೊಂಡಿತ್ತು. ತದನಂತರವಾಗಿ ಕೆಲವೊಂದಿಷ್ಟು ಏನು ಆರೋಪಗಳನ್ನ ಮಾಡಿದ್ದು, ಸಾಮಾಜಿಕ ಕಾರ್ಯಕರ್ತರು ಅವರನ್ನ ಕರೆಸಿ ಅವರನ್ನ ವಿಚಾರಣೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರ ಬಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿರುವಂತದ್ದು. ಅಂದ್ರೆ ಈ ಹಿಂದೆ DK ಶಿವಕುಮಾರ್ CBI ದಾಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿದ್ದ CB ಅಬ್ರಾಹಿಂ ಕೂಡ ವಿಚಾರಣೆಗೆ ಹಾಜರುಪಡಿಸಿ ಅಲ್ಲಿ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡು ತದನಂತರವಾಗಿ ಇವತ್ತು ಕೂಡ ಅದೇ ವಿಚಾರಕ್ಕೋಸ್ಕರ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಧ್ಯತೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವತ್ತು RR ನಗರದ ಗ್ಲೋಬಲ್ ಕಾಲೇಜ್ ಮೇಲೆ ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ಬೆಳಗಿನ ಸುಮಾರು 11 ಗಂಟೆಗೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿ MA ಆಗಿರ್ಬೋದು, MBA ಮತ್ತು BA ವಿದ್ಯಾರ್ಥಿಗಳು ಅಲ್ಲಿ ಪದವಿಯನ್ನ ಮುಗಿಸ್ತಾ ಇರೋದಾಗಿ ಅಲ್ಲಿ ದುಪ್ಪಟ್ಟ ಹಣವನ್ನ ಪಡೆದುಕೊಳ್ಳುವಂತದ್ದಾಗಿರ್ಬೋದು ಮತ್ತು ಹೆಚ್ಚಿನ ಫೀಸ್ ಅನ್ನ ಪಡೆದುಕೊಂಡು ಅಲ್ಲಿ ಕೆಲವೊಂದಿಷ್ಟು ಹಣವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದಾಗಿ ಅಲ್ಲಿ ಆರೋಪ ಕೇಳಿಬಂದಿತ್ತು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ACB ಅವರು ದಾಳಿ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. RR ನಗರದ ಗ್ಲೋಬಲ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಈಗಾಗಲೇ RR ನಗರದ ಗ್ಲೋಬಲ್ ಕಾಲೇಜ್ ಏನಿದೆ, ಕಾಲೇಜಿನ ಕಾರ್ಯದರ್ಶಿ ಆಗಿರುವಂತಹ ಐಶ್ವರ್ಯರವರನ್ನು ಕೂಡ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಸೆಟ್ಸ್ ಮೌಲ್ಯಮಾಪನ ಆಗಿರ್ಬೋದು ಮತ್ತು ಯಾವೆಲ್ಲ ದಾಖಲಾತಿಗಳಿದ್ದು ಎಲ್ಲವನ್ನು ಕೂಡ ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಕಾಲೇಜ್ಗೆ ಬರುವಂಥ ವಿದ್ಯಾರ್ಥಿಗಳು ಎಷ್ಟು ಮತ್ತು ಎಷ್ಟು ಜನಕ್ಕೆ ಎಷ್ಟು ಫೀಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ACB ಅಧಿಕಾರಿಗಳು ಒಂದು ರೀತಿಯಾಗಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಸರಿಸುಮಾರು 2:30ಗೆ ACB ಅಧಿಕಾರಿಗಳು ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ದಶರಥ್, ಇದೆಲ್ಲದರ ಜೊತೆಗೆ ನಾವು ಇನ್ನೊಂದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. IT ಮತ್ತು ED ಕೇಸ್ಗಳು ಕೂಡ ಇವರ ಮೇಲಿದೆ. ಇವರು ಈ ಹಿಂದೆ ಜೈಲು ಕೂಡ ಹೋಗಿ ಬಂದಿದ್ರು, ಈಗ ಬೇಲಿನ ಮೇಲೆ ಆಚೆ ಇದ್ದಾರೆ. ಈ ಸಂದರ್ಭದಲ್ಲಿ ಹಳೆಯ ಕೇಸ್ಗಳಿಗೂ ಇದಕ್ಕೂ ಏನಾದರೂ ನಂಟಿದೆಯಾ ಅಂತ ಒಂದು ಯೋಚನೆ ಮಾಡಬೇಕಾಗತ್ತೆ. ಇನ್ನೊಂದು, ಹಳೆಯ ಕೇಸ್ಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು ನಡೆದಿರುವಂಥ ದಾಳಿಯಲ್ಲಿ ಕೇವಲ DK ಶಿವಕುಮಾರ್ ಒಡೆತನದ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಮಾತ್ರ ಇದ್ದಾವ ಅಥವಾ ಬೇರೆ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ CBI ದಾಳಿ ನಡೆಸ್ತಾ ಇದೆಯಾ ಅಂತ ಹೇಳಿ? ದಶರಥ್, ಇವತ್ತು ಬೆಳಗಿನ ಜಾವದಿಂದ ಕೂಡ ಪ್ರಮುಖವಾಗಿ ಏನು DK ಶಿವಕುಮಾರ್ ಪುತ್ರಿಯಾಗಿರುವಂಥ ಸೌಂದರ್ಯ ಅವರಿದ್ದಾರೆ, ಅವರ ಒಡೆತನದಲ್ಲಿರುವಂಥ ಕಾಲೇಜುಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಕೂಡ IT ಆಗಿರ್ಬೋದು ಮತ್ತು ED ದಾಳಿ ಕೂಡ ಆಗಿದ್ದು, ಪ್ರಮುಖವಾಗಿ DK ಶಿವಕುಮಾರ್ ಮೇಲೆ ಕೂಡ 2 ಪ್ರಕರಣಗಳು ಕೂಡ ಪೆಂಡಿಂಗ್ ಇರುವಂಥದ್ದು. ಆ ವಿಚಾರವಾಗಿ ಆಗಿರ್ಬೋದು ಮತ್ತು ಈಗಾಗಲೇ ಕೂಡ ಅಕ್ಟೋಬರ್ 5, 2020 ACB ಅವರು ದಾಳಿಯನ್ನು ಮಾಡಿದ್ರು. ಸರಿಸುಮಾರು 14 ಜನಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ತದನಂತರವಾಗಿ ಸಾಮಾಜಿಕ ಕಾರ್ಯಕರ್ತರನ್ನು ಕೂಡ ಪರಿಶೀಲನೆ ಮಾಡಿ ಅವರನ್ನ ವಿಚಾರಣೆಗೆ ಹಾಜರುಪಡಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ACB ಅಧಿಕಾರಿಗಳು ಕೂಡ ಒಂದು ರೀತಿಯಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅದರ ಮುಂದುವರೆದ ಭಾಗವಾಗಿ ಕೂಡ ಈ ರೀತಿಯಾದಂಥ ದಾಳಿಯನ್ನು ಮಾಡಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಕಾಲೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ದುಪ್ಪಟ್ಟ ಹಣವನ್ನು ವಸೂಲಿ ಮಾಡೋದಾಗಿರ್ಬೋದು ಮತ್ತು ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಕೂಡ ಇವತ್ತು ACB ಅವರು ದಾಳಿ ಮಾಡಿರುವಂಥ ಸಾಧ್ಯತೆ ಇದೆ. ದಶರಥ್, ಮುಂದಿನ ಕಾನೂನು ದಾರಿಗಳನ್ನು ನೋಡೋದಾದರೆ ಈಗ ಸದ್ಯಕ್ಕೆ ದಾಳಿ ಮಾಡಿದ್ದಾರೆ, ಕೆಲವಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ವರ್ಷದಲ್ಲಿ ಎಷ್ಟೆಲ್ಲ ದಾಖಲಾತಿಗಳಾಗಿದ್ದಾವೆ, ಹಣದ ವಹಿವಾಟು ಹೇಗಾಗಿದೆ ಅಂತ DK ಶಿವಕುಮಾರ್ ಅವರಿಗೆ ಹಿಂದೆ 2 ಆರೋಪಗಳಿತ್ತು. ಒಂದು ಅಕ್ರಮ ಹಣ ವರ್ಗಾವಣೆಯ ಆರೋಪ ಇತ್ತು. ಇನ್ನೊಂದು ಅಕ್ರಮವಾಗಿ ಆಸ್ತಿಯನ್ನು ಅಂದರೆ ಆದಾಯದ ಮೂಲಕ್ಕಿಂತಲೂ ಹೆಚ್ಚಾದ ಆಸ್ತಿಯನ್ನು ಹೊಂದಿರುವುದು ಕೂಡ ಇಲ್ಲಿ ಅವರ ಮೇಲಿರುವಂಥ ಗಂಭೀರ ಸ್ವರೂಪದ ಆರೋಪ. ಇಲ್ಲಿಯೂ ಕೂಡ ಅದೇ ಮಾದರಿಯ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಶಿಕ್ಷಣ ಸಂಸ್ಥೆಯ ಒಟ್ಟಾರೆ ಗಳಿಕೆ ಎಷ್ಟು, ಒಟ್ಟಾರೆ ಹಣ ಸಂಗ್ರಹಣೆ ಮೂಲ ಹೇಗೆ, ಅಲ್ಲಿ ಡೊನೇಷನ್ ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಈ ರೀತಿಯಲ್ಲಿ ನೋಡೋದಾದರೆ ಮುಂದೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ದಶರಥ್, ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಎರಡು ಪ್ರಕರಣಗಳು ಕೂಡ ಪೆಂಡಿಂಗ್ ಇರುವಂಥದ್ದು. ಅಂದರೆ ಒಂದು ಅಕ್ರಮ ವರ್ಗಾವಣೆ ಆಗಿರ್ಬೋದು ಮತ್ತು ಅಕ್ರಮ ಆಸ್ತಿಯ ಸಂಗ್ರಹಣೆ ಮಾಡಿದರೆ ಅನ್ನುವಂಥದ್ದು ಕೂಡ ಎರಡು ಪ್ರಕರಣಗಳು ಪೆಂಡಿಂಗ್ ಇರುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದರೆ ಶಿಕ್ಷಣ ಸಂಸ್ಥೆಗೆ ಕೂಡ ಒಂದು ರೀತಿಯಾಗಿ ಇವತ್ತು ACB ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರ ಕಲೆಕ್ಟ್ ಅಂದರೆ ಫೀಸ್ ಎಷ್ಟನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಮತ್ತು ಯಾವ ಕೋರ್ಸಿಗೆ ಎಷ್ಟನ್ನು ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗಾಗಲೇ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಬೆಳಗ್ಗೆ ಕೂಡ ಗ್ಲೋಬಲ್ ಕಾಲೇಜ್ನ ಕಾರ್ಯದರ್ಶಿ ಆಗಿರುವಂತಹ ಐಶ್ವರ್ಯ ಅವರನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇರುವಂತದ್ದು, ಅವರನ್ನ ಸಂಪೂರ್ಣವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲಿ ವಿಚಾರಣೆಯಲ್ಲಿ ಕೂಡ ಅಂದ್ರೆ ಈ ಕಾಲೇಜ್ಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಮತ್ತು ವರ್ಷಕ್ಕೆ ಎಷ್ಟು ಜನ ಇಲ್ಲಿಂದ ಪಾಸ್ ಆಗಿ ಹೋಗ್ತಾರೆ ಮತ್ತು ಅವ್ರ ಹತ್ರ ಎಷ್ಟನ್ನ ಫೀಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಂದೆ ದಿನ ಕಾಲ ACB ಅವರು ಈಗಾಗಲೇ ಕೂಡ ಪರಿಶೀಲನೆ ಮಾಡಿ ಹೊರಟಿದ್ದಾರೆ. ಆದ್ರೆ ಮುಂದೆ ಅವರು ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ, ಕಾಲೇಜ್ಗೆ ಏನು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಹಣ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಅವರು ಒಂದು ರೀತಿಯಾಗಿ ಈಗಾಗಲೇ ಕೂಡ ಪ್ರಿಪೇರ್ ಆಗಿ ಒಂದು ರೀತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗಿ ಹೋಗಿದ್ದಾರೆ, ಎಷ್ಟು ಜನ ಅಡ್ಮಿಷನ್ ಆಗಿದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡಿರುವಂತದ್ದು ದಶರಥ್.